ವೀಕ್ಷಕರೇ, ಈಗಾಗಲೇ ನಾವು ಸ್ಪ್ರೆಡ್ಶೀಟನ್ನು ಪ್ರಿಪೇರ್ ಮಾಡೋದನ್ನ ಕಲ್ತಿದ್ದೀವಿ, ಮತ್ತು ಪ್ರಿಂಟ್ಗೆ ಹೇಗೆ ಅದನ್ನು ರೆಡಿ ಮಾಡೋದು ಅನ್ನೋದು ಕೂಡ ಕಲ್ತಿದ್ದೀವಿ. ಸ್ಪ್ರೆಡ್ಶೀಟಿನ ಮುಖ್ಯ ಉಪಯೋಗ ಕ್ಯಾಲ್ಕುಲೇಷನ್ಸ್ ಮಾಡೋದು ಮತ್ತು ಪ್ರಿಂಟ್ ಮಾಡೋದು ಅಷ್ಟೇ ಅಲ್ಲದೆ ಪ್ರೆಸೆಂಟೇಷನ್ಗೂ ಕೂಡ ನಾವು ಸ್ಪ್ರೆಡ್ಶೀಟನ್ನು ಬಳಸ್ಬೋದು. ಇದು ಹೇಗೆ ಅಂತ ನೋಡೋಣ. ವ್ಯೂನಲ್ಲಿ ನಮಗೆ ಹಲವಾರು ವ್ಯೂ ಮೆನುನಲ್ಲಿ ಹಲವಾರು ವ್ಯೂಗಳು ನಮಗೆ ಕಾಣಿಸ್ತವೆ. ಈಗ ನಾರ್ಮಲ್ ವ್ಯೂ, ನಾವೇನು ವಿಂಡೋ ನೋಡ್ತಾ ಇದ್ದೀವಿ ಇಲ್ಲಿ, ಇದು ನಾರ್ಮಲ್ ವ್ಯೂನಲ್ಲಿರುತ್ತೆ. ಪೇಜ್ ಬ್ರೇಕ್ ವ್ಯೂ ನಾವು ನೋಡಿದ್ದೀವಿ ಈಗ ಹೇಗೆ ಬರುತ್ತೆ ಅಂತ. ಇದು ಪ್ರಿಂಟ್ ಆದಾಗ ಪೇಜ್ಗಳು ಹೇಗೆ ಬ್ರೇಕ್ ಆಗಿರುತ್ತೆ, ಒಂದು ಪೇಜ್ ಹೇಗೆ ಬ್ರೇಕ್ ಆಗಿರುತ್ತೆ ಅನ್ನೋದನ್ನು ನೋಡ್ಬೋದು. ಹಾಗೆ ಪ್ರಿಂಟ್ ಪ್ರಿವ್ಯೂ ಅಂತ ಕೂಡ ನಾವು ನೋಡ್ಬೋದು. ಫೈಲ್ ಮೆನುನಲ್ಲಿ ಪ್ರಿಂಟ್ ಪ್ರಿವ್ಯೂ ಅಂತ ಆಪ್ಷನ್ ಇದೆ. ಅದರಲ್ಲಿ ಪ್ರಿಂಟ್ ಆದ ನಂತರ ಪೇಜ್ ಹೇಗೆ ಕಾಣಿಸುತ್ತೆ, ಹೇಗೆ ಪ್ರಿಂಟ್ ಆಗುತ್ತೆ ಅನ್ನೋದನ್ನು ನಾವು ಪ್ರಿಂಟ್ ಪ್ರಿವ್ಯೂನಲ್ಲಿ ನೋಡ್ತೀವಿ. ಇದಲ್ಲದೆ ಇನ್ನೂ ಹಲವಾರು ವ್ಯೂಗಳು ನಾವು ವ್ಯೂ ಮೆನುನಲ್ಲಿ ನೋಡ್ಬೋದು. ಫ್ರೀಜ್ ಸೆಲ್ಸ್ ಅಂತ ತಗೊಳ್ಳೋಣ. ಫ್ರೀಜ್ ಸೆಲ್ಸ್ನಲ್ಲಿ ನೀವು ಮೌಸ್ ಪಾಯಿಂಟರನ್ನು ಮೂವ್ ಮಾಡಿದ್ರೆ ಮತ್ತೆ ಮೂರು ಆಪ್ಷನ್ ಬರುತ್ತೆ. ಫ್ರೀಜ್ ರೋಸ್ ಅಂಡ್ ಕಾಲಮ್ಸ್, ಫ್ರೀಜ್ ಫಸ್ಟ್ ಕಾಲಮ್, ಫ್ರೀಜ್ ಫಸ್ಟ್ ರೋ ಅಂತ ಬರುತ್ತೆ. ಈಗ ನಾವು ಫ್ರೀಜ್ ಫಸ್ಟ್ ರೋ ಅಂದ್ರೇನು ನೋಡೋಣ. ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲಿ ಫಸ್ಟ್ ರೋ ಅಂತಂದರೆ ರೋ ಒನ್, ಇದು ಫ್ರೀಜ್ ಆಗಿದೆ. ಎಲ್ಲಾದರೂ ಬೇರೆ ಕಡೆ ಕ್ಲಿಕ್ ಮಾಡಿ ನೀವು ಮೂವ್ ಮಾಡಿದ್ರೆ ನೋಡಿ, ಇಲ್ಲಿ ಉಳಿದ ಎಲ್ಲ ರೋಗಳು ಮೂವ್ ಆಗ್ತಿವೆ, ಆದರೆ ಫಸ್ಟ್ ರೋ ಮಾತ್ರ ಫಿಕ್ಸ್ ಆಗಿದೆ. ಅದನ್ನು ನಾವು ಫ್ರೀಜ್ ಮಾಡಿದ್ದೀವಿ. ಇದನ್ನು ಅನ್ಫ್ರೀಜ್ ಮಾಡ್ತೀನಿ. ವ್ಯೂ ಮೆನುನಲ್ಲೇ ಫ್ರೀಜಲ್ಲೇ ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ಅನ್ಫ್ರೀಜ್ ಆಗಿದೆ. ಅದೇ ರೀತಿ ವ್ಯೂ ಫ್ರೀಜ್ ಫಸ್ಟ್ ಕಾಲಮ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ, ಫಸ್ಟ್ ಕಾಲಮ್ ಎ ಕಾಲಮ್ ಏನಿದೆ ಅದು ಫ್ರೀಜ್ ಆಗಿದೆ. ಇದು ಗೊತ್ತಾಗಬೇಕಾದ್ರೆ ನೀವು ಹಾರಿಜಾಂಟಲ್ ಸ್ಕ್ರಾಲ್ ಬಾರ್ನಲ್ಲಿ ಸ್ಕ್ರಾಲ್ ಮಾಡ್ತಿದ್ರೆ ಎಲ್ಲ ಕಾಲಮ್ಗಳು ಮೂವ್ ಆಗುತ್ತೆ ಎಕ್ಸೆಪ್ಟ್ ಫಸ್ಟ್ ಕಾಲಮ್. ಇಲ್ಲಿ ನಾವು ಒಂದು ಐಕಾನ್ ಕೂಡ ನೋಡ್ತೀವಿ, ಫ್ರೀಜ್ ರೋಸ್ ಅಂಡ್ ಕಾಲಮ್ಸ್ ಅಂತ. ಅಲ್ಲೂ ಕೂಡ ನಾವು ಇದೇ ಆಪ್ಷನನ್ನು ನೋಡ್ಬೋದು, ಫ್ರೀಜ್ ಫಸ್ಟ್ ಕಾಲಮ್, ಫ್ರೀಜ್ ಫಸ್ಟ್ ರೋ ಅಂತ. ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಈಗ ಫ್ರೀಜ್ ಆಗಿದ್ದು ಅನ್ಫ್ರೀಜ್ ಆಗಿದೆ. ಅದೇ ರೀತಿ ಈಗ ನಮಗೆ ಫಸ್ಟ್ ರೋ ಮಾತ್ರ ಫ್ರೀಜ್ ಆಗೋದು ಬೇಡ, ಫಸ್ಟ್ ತ್ರೀ ರೋಸ್ ಫ್ರೀಜ್ ಆಗಬೇಕು. ನೇಮ್, ಹಾಗೆಯೇ ಈ ಹೆಡ್ಡಿಂಗು ಮತ್ತು ಹೆಡ್ಡಿಂಗ್ ರೋ ಏನಿದೆ ಅದಷ್ಟು ಫ್ರೀಜ್ ಆಗಬೇಕು. ಹಾಗೆ ಫಸ್ಟ್ ತ್ರೀ ಕಾಲಮ್ಸ್ ಕೂಡ ಫ್ರೀಜ್ ಆಗಬೇಕು. ಸೀರಿಯಲ್ ನಂಬರ್, ರಿಜಿಸ್ಟರ್ ನಂಬರ್ ಆ್ಯಂಡ್ ನೇಮ್, ಈ ಮೂರು ಕಾಲಮ್ ಫ್ರೀಜ್ ಆಗಬೇಕು. ಈ ಮೂರು ರೋ ಫ್ರೀಜ್ ಆಗಬೇಕು ಅಂತಿದ್ರೆ ನಾವೇನು ಮಾಡಬೇಕು, ಮೂರು ರೋಗಳ ನಂತರದ ರೋ, ನಾಲ್ಕನೇ ರೋನಲ್ಲಿ ಕರ್ಸರನ್ನು ಇಟ್ಕೊಳ್ತೀನಿ. ಹಾಗೆ ಮೂರು ಕಾಲಮ್ಗಳ ನಂತರದ ಕಾಲಮ್, ನಾಲ್ಕನೇ ಕಾಲಮ್ ಡಿನಲ್ಲಿ ಕರ್ಸರನ್ನು ಇಟ್ಕೊಳ್ತೀನಿ. ಅವೆರಡೂ ಇಂಟರ್ಸೆಕ್ಟ್ ಆಗೋದು ಡಿ ಫೋರಲ್ಲಿ ನಾನು ಆ್ಯಕ್ಟಿವ್ ಸೆಲ್ ಮಾಡಿದ್ರೆ ಡಿ ಫೋರನ್ನು ಫಸ್ಟ್ ಮೂರು ರೋಸ್ ಮತ್ತು ಫಸ್ಟ್ ಮೂರು ಕಾಲಮ್ ಫ್ರೀಜ್ ಆಗುತ್ತೆ. ಈಗ ನಾನು ಡಿ ಫೋರಲ್ಲಿ ಆ್ಯಕ್ಟಿವ್ ಸೆಲ್ ಮಾಡಿ ವ್ಯೂನಲ್ಲಿ ಫ್ರೀಜ್ ಸೆಲ್ಸಿಂದ ಫ್ರೀಜ್ ರೋಸ್ ಆ್ಯಂಡ್ ಕಾಲಮ್ಸ್ ಇದನ್ನಾದ್ರೂ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲಿ ಈ ಐಕಾನನ್ನು ಕೂಡ ಕ್ಲಿಕ್ ಮಾಡ್ಬೋದು. ಈಗ ನೋಡಿ, ನಾವು ಇಟ್ಟಿದ್ದಂತಹ ಡಿ ಫೋರ್ ಸೆಲ್ಲಿನ ಹಿಂದೆ ಇದ್ದಂಥ ಮೂರು ಕಾಲಮ್ ಮತ್ತು ಮೂರು ರೋಸ್ ಫಿಕ್ಸ್ ಆಗಿದೆ. ಈಗ ಸ್ಕ್ರಾಲ್ ಬಾರನ್ನು ಮೂವ್ ಮಾಡಿ ನೋಡೋಣ ನೋಡಿ, ಮೂರು ಕಾಲಮ್ ಫ್ರೀಜ್ ಆಗಿದೆ, ಉಳಿದ ಕಾಲಮ್ಗಳು ಮಾತ್ರ ಮೂವ್ ಆಗ್ತಿದೆ. ಅದೇ ರೀತಿ ಹಾರಿಜಾಂಟಲ್ ಆಗಿ ವರ್ಟಿಕಲ್ ಆಗಿ ಸ್ಕ್ರಾಲ್ ಮಾಡಿದ್ರೆ ಅವನು ಕೂಡ ಮೂರು ರೋಸ್ ಫಿಕ್ಸ್ ಆಗಿದೆ, ಉಳಿದ ಕಾಲಮ್ಗಳು ಮೂವ್ ಆಗ್ತಿದೆ. ಇದ್ರ ಉಪಯೋಗ ಏನು ಅಂತಂದರೆ, ಈಗ ನಾನು ನೇಮ್ ನಂತರ ಸ್ಟೂಡೆಂಟ್ಸ್ನ ಟೋಟಲ್ ಮಾರ್ಕ್ಸ್ ನೋಡಬೇಕು. ಆವಾಗ ನಾನು ಇದನ್ನು ಫ್ರೀಜ್ ಮಾಡಿ ಹೀಗೆ ಮೂವ್ ಮಾಡಿದ್ರೆ ನೇಮ್ ನಂತರ ಡೈರೆಕ್ಟಾಗಿ ನೇಮ್ ಟೋಟಲ್ ಮಾರ್ಕ್ಸ್, ನೇಮ್ ಟೋಟಲ್ ಮಾರ್ಕ್ಸ್ ಹೀಗೆ ನಾನು ನೋಡ್ಬೋದು. ಅಥವಾ ಪರ್ಸೆಂಟೇಜ್ ನೋಡಬೇಕು ಅಂತಿದ್ರೆ ನೆಕ್ಸ್ಟ್ ಮೂವ್ ಮಾಡಿದ್ರೆ ನೇಮ್ ಪರ್ಸೆಂಟೇಜ್ ಇವೆರಡೇ ಕಾಣಿಸುತ್ತೆ, ಉಳಿದ ಎಲ್ಲ ಮಾಹಿತಿ ಇಲ್ಲಿ ಕಾಣಿಸೋದಿಲ್ಲ. ಹೈಡ್ ಕೂಡ ಮಾಡ್ಬೋದಾಗಿತ್ತು, ಇದು ಒಂದು ಆಪ್ಷನ್. ಈಗ ಅನ್ಫ್ರೀಜ್ ಮಾಡ್ತೀನಿ. ಅನ್ಫ್ರೀಜ್ ಮಾಡೋದಕ್ಕೆ ಇದೇ ಬಟನನ್ನು ಕ್ಲಿಕ್ ಮಾಡಿದ್ರೆ ಅನ್ಫ್ರೀಜ್ ಆಗುತ್ತೆ. ಇದು ನಾವು ವ್ಯೂನಲ್ಲಿ ಇರುವಂತಹ ಮತ್ತೊಂದು ಆಪ್ಷನ್ ಫ್ರೀಜನ್ನು ನೋಡಿದ್ದೀವಿ. ಮತ್ತೊಂದು ಆಪ್ಷನ್ ಇದೆ ಅಲ್ಲಿ, ಸ್ಪ್ಲಿಟ್ ವಿಂಡೋ ಅಂತ ಇದೆ. ಫ್ರೀಜ್ ಅಂದರೆ ಇರುವ ವಿಂಡೋದಲ್ಲೇ ಕಾಲಮ್ಸ್ ಮತ್ತು ರೋಸು ಫ್ರೀಜ್ ಆಗುತ್ತೆ. ಸ್ಪ್ಲಿಟ್ ವಿಂಡೋ ಮಾಡಿದ್ರೆ ನಾವು ಈ ವಿಂಡೋವನ್ನು ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡ್ತಿದ್ದೀವಿ, ಸ್ಪ್ಲಿಟ್ ಮಾಡ್ತಿದ್ದೀವಿ. ಈಗ ನಾನು ಸೆಲ್ಲನ್ನು ಉದಾಹರಣೆಗಾಗಿ C3ನಲ್ಲಿ ಇಟ್ಟಿದ್ದೀನಿ ಕರ್ಸರನ್ನು. ಈಗ ಸ್ಪ್ಲಿಟ್ ವಿಂಡೋ ಏನು ಮಾಡುತ್ತೆ ನೋಡೋಣ. ಇಲ್ಲಿ ನಾನು ಸ್ಪ್ಲಿಟ್ ವಿಂಡೋ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ, ನಮ್ಮ ವಿಂಡೋ ಈಗ ನಾಲ್ಕು ಪಾರ್ಟಿಷನ್ಗಳಾಗಿದೆ. ಪ್ರತಿಯೊಂದು ಪಾರ್ಟಿಷನಲ್ಲೂ ನಾನು ಇಡೀ ಡಾಕ್ಯುಮೆಂಟನ್ನು ನೋಡ್ಬೋದು. ಇದು ವರ್ಟಿಕಲ್ ಆಗಿ ಸ್ಕ್ರಾಲ್ ಮಾಡಿದ್ದೀನಿ, ಈಗ ಹಾರಿಜಾಂಟಲ್ ಆಗಿ ಸ್ಕ್ರಾಲ್ ಮಾಡ್ತೀನಿ ನೋಡಿ, ನಾಲ್ಕು ಭಾಗಗಳಿಗೆ ಸಪ್ರೇಟ್ ಸ್ಕ್ರಾಲ್ ಬಾರ್ ಸಿಗುತ್ತೆ. ಇದು ಹಾರಿಜಾಂಟಲ್ ಆಗಿ ಸ್ಕ್ರಾಲ್ ಮಾಡೋದು, ಇಲ್ಲೂ ಕೂಡ ಹಾರಿಜಾಂಟಲ್ ಆಗಿ ಸ್ಕ್ರಾಲ್ ಮಾಡ್ಬೋದು.
ಹೀಗೆ ವಿಂಡೋ ನಾಲ್ಕು ಭಾಗಗಳಾಗಿ ಸ್ಪ್ಲಿಟ್ ಆಗಿದೆ. ಈಗ ನಾವು ಇಲ್ಲಿ ಕುಸುಮ ಅನ್ನುವ ವಿದ್ಯಾರ್ಥಿಯ ಒಂದು ಪೈ ಚಾರ್ಟ್ ಅನ್ನ ಮಾಡಿದ್ದೀವಿ. ನಾನೀಗ ಈ ಪೈ ಚಾರ್ಟ್ ಮತ್ತೆ ಕುಸುಮ ವಿದ್ಯಾರ್ಥಿಯ ಮಾರ್ಕ್ಸ್ಗಳು ಅಂಕಗಳೇನಿದೆ ಅದನ್ನ ಒಟ್ಟಾಗಿ ನೋಡಬೇಕು, ಒಂದೇ ವಿಂಡೋದಲ್ಲಿ ನೋಡಬೇಕು. ಅವಾಗ ಇದು ನನಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ ಕುಸುಮ ವಿದ್ಯಾರ್ಥಿಯ ಒಂದು ಅಂಕಗಳು ಬರುವ ಹಾಗೆ ನಾನು ಇದನ್ನ ಜೋಡಿಸ್ಕೊಟ್ರೆ ಕುಸುಮ ವಿದ್ಯಾರ್ಥಿ ಅಂಕಗಳನ್ನು ನೋಡ್ಬೋದು. ಹಾಗೆ ಆ ವಿದ್ಯಾರ್ಥಿಯ ಪೈ ಚಾರ್ಟ್ ಅನ್ನು ಕೂಡ ಇಲ್ಲಿ ಒಂದೇ ವಿಂಡೋದಲ್ಲಿ ನೋಡ್ಬೋದು. ಇದು ನಮಗೆ ನಾರ್ಮಲ್ ವಿಂಡೋದಲ್ಲಿ ಆಗೋದಿಲ್ಲ. ಈಗ ಸ್ಪ್ಲಿಟ್ ವಿಂಡೋವನ್ನ ತೆಗಿತೀನಿ. ನೋಡಿ ಈಗ ನಾರ್ಮಲ್ ವಿಂಡೋದಲ್ಲಿ ನಾನು ಆ ವಿದ್ಯಾರ್ಥಿಯ ಅಂಕಗಳು ಮತ್ತೆ ಪೈ ಚಾರ್ಟ್ ಎರಡನ್ನೂ ಒಟ್ಟಾಗಿ ನೋಡೋಕೆ ಆಗೋದಿಲ್ಲ, ಸ್ಕ್ರಾಲ್ ಮಾಡಬೇಕಾಗುತ್ತೆ. ಇದು ಸ್ಪ್ಲಿಟ್ ವಿಂಡೋವಿನ ಅಡ್ವಾಂಟೇಜ್ ಆಗಿದೆ. ಮತ್ತೊಂದು ವ್ಯೂ ಫುಲ್ ಸ್ಕ್ರೀನ್. ನೋಡಿ ವ್ಯೂ ಮೆನುನಲ್ಲೇ ಕೆಳಗಡೆ ಫುಲ್ ಸ್ಕ್ರೀನ್ ಅಂತ ಇದೆ, ಅದಕ್ಕೆ ಕಂಟ್ರೋಲ್ ಶಿಫ್ಟ್ ಜೆ ಅನ್ನೋದು ಶಾರ್ಟ್ಕಟ್ ಕೀ ಆಗಿದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಈಗ ನಮ್ಮ ಮೆನು ಬಾರ್, ಟೂಲ್ ಬಾರ್ಸ್, ಫಾರ್ಮುಲಾ ಬಾರ್ ಮತ್ತು ಕೆಳಗಡೆ ಇದ್ದಂತಹ ಸ್ಟೇಟಸ್ ಬಾರ್ ಎಲ್ಲವೂ ಕೂಡ ಮಾಯವಾಗಿ ಇಡೀ ಪೇಜ್ ಪೂರ್ತಿ ನಮ್ಮ ಟೇಬಲ್ ಬಂದಿದೆ. ಇದು ಪ್ರೆಸೆಂಟೇಷನ್ಗೆ ನಾವು ಟೇಬಲನ್ನು ಪ್ರೆಸೆಂಟ್ ಮಾಡುವಾಗ ಅಥವಾ ಚಾರ್ಟನ್ನು ಪ್ರೆಸೆಂಟ್ ಮಾಡುವಾಗ ಆ್ಯಸ್ ಇಟ್ ಈಸ್ ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲೂ ಕೂಡ ನಾವು ಫುಲ್ ಸ್ಕ್ರೀನನ್ನು ತೆಗಿಬೇಕಂತಂದರೆ ಇಲ್ಲಿ ಒಂದು ಬಟನ್ ಇದೆ, ಫುಲ್ ಸ್ಕ್ರೀನ್ ಅನ್ನೋ ಒಂದು ಬಟನ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಹೋಗಿ ನಾರ್ಮಲ್ ವ್ಯೂಗೆ ಬರ್ತೀವಿ. ಇಲ್ಲಿ ನಾವು ಫುಲ್ ಸ್ಕ್ರೀನಲ್ಲಿ ಕೂಡ ಸ್ಪ್ಲಿಟ್ ವಿಂಡೋವನ್ನು ಮಾಡಿ ನೋಡ್ಬೋದು, ಹಾಗೆ ಫ್ರೀಜ್ನಲ್ಲಿ ಕೂಡ ಮಾಡಿ ನೋಡ್ಬೋದು. ಈಗ ನೋಡೋಣ, ಫ್ರೀಜ್ ಸೆಲ್ಸ್ ಅಂತ ಕೊಡ್ತೀನಿ, ಫ್ರೀಜ್ ಆಗಿದೆ. ಈಗ ನಾನು ಫುಲ್ ಸ್ಕ್ರೀನ್ ಕೊಡ್ತೀನಿ ಅಥವಾ ಶಾರ್ಟ್ಕಟ್ ಕಂಟ್ರೋಲ್ ಶಿಫ್ಟ್ ಜೆ. ನೋಡಿ ಫುಲ್ ಸ್ಕ್ರೀನಲ್ಲಿ ಕೂಡ ಸ್ಪ್ಲಿಟ್ ವಿಂಡೋವನ್ನು ನಾವು ಉಪಯೋಗಿಸ್ತೀವಿ. ಎಸ್ಕೇಪ್ ಪ್ರೆಸ್ ಮಾಡಿದ್ರೂ ಕೂಡ ಸ್ಪ್ಲಿಟ್ ವಿಂಡೋಯಿಂದ ನಾರ್ಮಲ್ ವ್ಯೂಗೆ ಬರ್ತೀವಿ. ಅದೇ ರೀತಿ ಇದನ್ನು ಅನ್ಫ್ರೀಜ್ ಮಾಡಿದೆ, ಸ್ಪ್ಲಿಟ್ ವಿಂಡೋ ನೋಡೋಣ. ಅದಕ್ಕೆ ಮುಂಚೆ ಕರ್ಸರನ್ನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ, C3, C4 ಅಥವಾ ಎಲ್ಲಾದರೂ ಪ್ಲೇಸ್ ಮಾಡೋಣ. ಸ್ಪ್ಲಿಟ್ ವಿಂಡೋ, ಈಗ ಫುಲ್ ಸ್ಕ್ರೀನ್ ಕಂಟ್ರೋಲ್ ಶಿಫ್ಟ್ ಜೆ. ನೋಡಿ ಇಲ್ಲಿ ನಾನು ಕೂಡ ಆ ಕುಸುಮ ವಿದ್ಯಾರ್ಥಿಯ ಅಂಕಗಳು ಮತ್ತು ಪೈ ಚಾರ್ಟ್ ಎರಡನ್ನು ಕೂಡ ಒಟ್ಟಾಗಿ ನೋಡ್ಬೋದು. ಇದು ಪ್ರೆಸೆಂಟೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಎಸ್ಕೇಪ್. ಮತ್ತೂ ಒಂದು ವ್ಯೂ ಇದೆ. ಈಗ ನಾನು ಸ್ಪ್ಲಿಟ್ ವಿಂಡೋವನ್ನು ಕೂಡ ತೆಗಿತೀನಿ. ಫುಲ್ ಸ್ಕ್ರೀನ್ ಅಲ್ಲದೇ ಇನ್ನೂ ಹೆಚ್ಚಿನ ಗಾತ್ರದಲ್ಲಿ ನಾನು ನೋಡಬೇಕು ಅಂತಿದ್ರೆ ಝೂಮ್ ಅಂತ ಕೂಡ ಒಂದು ಆಪ್ಷನ್ ಇದೆ. ಝೂಮ್ನಲ್ಲಿ ನಾನು ಹಲವಾರು ಆಪ್ಷನನ್ನು ಪುನಃ ನೋಡ್ಬೋದು. ಎಂಟೈರ್ ಪೇಜ್, ಪೇಜ್ ವಿಡ್ತ್, ಆಪ್ಟಿಮಲ್ ವ್ಯೂ, 50%, 75%, 100%, 150%, 200%, ಝೂಮ್ ಅಂತ ಕೂಡ ಇದೆ. ಅಲ್ಲಿ ನಾನು ಇನ್ನೂ ಹಲವಾರು ಸಂಖ್ಯೆಗಳನ್ನು ಎಂಟ್ರಿ ಮಾಡಿ ಬೇರೆ ಪರ್ಸೆಂಟೇಜಲ್ಲೂ ಕೂಡ ನೋಡ್ಬೋದು. ಈಗ ನಾನು ಎಂಟೈರ್ ಪೇಜನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ ನಮ್ಮ ಎಂಟೈರ್ ಪೇಜ್ ಏನಿದೆ ಅದು ಒಂದು ವಿಂಡೋಗೆ ಶ್ರಿಂಕ್ ಆಗಿ ಬಂದಿದೆ. ಅದನ್ನು ನೀವು ಇಲ್ಲಿ ರೈಟ್ ಕಾರ್ನರಲ್ಲಿ, ಬಾಟಮ್ ರೈಟ್ ಕಾರ್ನರಲ್ಲಿ ನೋಡ್ಬೋದು, ಸಾರಿ ಬಾಟಮ್ ಲೆಫ್ಟ್ ಕಾರ್ನರ್ಲ್ಲಿ ನೋಡ್ಬೋದು. ಒಂದು ಸ್ಕೇಲ್ ಮೂವ್ ಆಗುತ್ತೆ ಅಲ್ಲಿ, ಅದನ್ನು ನಾವು ಝೂಮ್ ಫ್ಯಾಕ್ಟರ್ ಅಂತ ಕರಿಬೋದು. ಅಲ್ಲಿ ನಾವು ಅದನ್ನು ಪಾಯಿಂಟರ್ನ ಮೂವ್ ಮಾಡೋದ್ರ ಮುಖಾಂತರ ನಾವು ಈ ಝೂಮನ್ನು ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು, ಅಥವಾ ಫಿಕ್ಸ್ಡ್ ಇದಕ್ಕೂ ನಾವು ತರ್ಬೋದು. ವ್ಯೂನಲ್ಲಿ, ಝೂಮ್ನಲ್ಲಿ ಈಗ ನಾನು 75% ಅಷ್ಟು ಬೇಕು ಅಂತಿದ್ರೆ ಕ್ಲಿಕ್ ಮಾಡಿದ್ರೆ 75% ವ್ಯೂ ಸಿಗುತ್ತೆ. ಅದೇ 150% ಬೇಕು ಅಂತಿದ್ರೆ 150% ಸಿಗುತ್ತೆ. ಇದರಲ್ಲಿ ಕೂಡ ನಾನು ಫುಲ್ ಸ್ಕ್ರೀನ್ ಕೂಡ ಮಾಡ್ಕೋಬೋದು, ಸ್ಕ್ರಾಲ್ ಮಾಡ್ಬೋದು. ಎಸ್ಕೆ. ಇನ್ನೂ ಹೆಚ್ಚಿನದು ಬೇಕು ಅಂತಿದ್ರೆ ಝೂಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಆಪ್ಷನ್ ಕೊಡುತ್ತೆ. ಫಿಟ್ ಸೇಮ್ ಅದೇ ಆಪ್ಷನ್, ಫಿಟ್ ವಿಡ್ತ್ ಅಂಡ್ ಹೈಟ್, ಫಿಟ್ ವಿಡ್ತ್, ಫಿಟ್ 100%, ಜೊತೆಗೆ ಇಲ್ಲಿ ವೇರಿಯೇಬಲ್ ಅಂತ ಇದೆ. ನಾನು ಇದನ್ನು ಬೇಕಾದ್ರೆ 175% ಅಂತ ಟೈಪ್ ಮಾಡಿ ಓಕೆ ಕೊಟ್ಟರೆ ಅದು 175%ಗೆ ಝೂಮ್ ಆಗಿದೆ. ನಾವಿಲ್ಲಿ ನೋಡ್ಬೋದು 175% ಅಂತ ಅಲ್ಲಿ ಕಾಣಿಸ್ತಾ ಇದೆ. ಇದನ್ನು ಫುಲ್ ಸ್ಕ್ರೀನ್ ಮಾಡಿದ್ರೆ ಇನ್ನೂ ನಮಗೆ ಸ್ಪಷ್ಟವಾಗಿ ಡೇಟಾ ಕಾಣಿಸುತ್ತೆ. ಹೀಗೆ ನಾವು ಡಿಫ್ರೆಂಟ್ ವ್ಯೂಸನ್ನು ಬಳಸಿ ಸ್ಪ್ರೆಡ್ಶೀಟ್ನಲ್ಲಿರುವಂತಹ ಡೇಟಾವನ್ನು ಪ್ರೆಸೆಂಟೇಷನ್ಗೂ ಕೂಡ ಬಳಸ್ಬೋದು.